ರಾಜ್ಯಾದ್ಯಂತ ಮಳೆಯಾಗಿದ್ದು ರೈತರು ಖುಷಿಯಲ್ಲಿದ್ದಾರೆ. ಬೆಳೆಯನ್ನ ಬೆಳಿಬಹುದು, ರಸಗೊಬ್ಬರ ಸಿಗುತ್ತೆ ಅಂತ. ಆದರೆ ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ರೈತರ ಮುಂಗಾರು ಮಂದಹಾಸವನ್ನ ಸರ್ಕಾರ ಕಿತ್ತುಕೊಂಡಿದೆ. ರಸಗೊಬ್ಬರಕ್ಕಾಗಿ ಕಾದು ಕಾದು ಸಾಕಾಗಿ ರೈತ ಕುಸಿದು ಬಿದ್ದಿದ್ದಾರೆ. ಚಾಮರಾಜನಗರದ ಹನೂರು ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಹನೂರು ಸೊಸೈಟಿ ಎದುರು ರೈತ ನಿಂತಿದ್ದ. ಬೆಳಿಗ್ಗೆ ಆರು ಗಂಟೆಯಿಂದ ಉಪಹಾರವನ್ನ ಸೇವಿಸದೆ ರೈತ ನಿಂತಿದ್ರು. ಕುಸಿದು ಬಿದ್ದಂತಹ ರೈತನಿಗೆ ಅಲ್ಲಿನ ಜನ ನೆರವಾಗಿದ್ದಾರೆ. ಕಾಡಂಚಿನ ಗ್ರಾಮಗಳಿಗೆ ಪೂರೈಕೆ ಆಗ್ತಾ ಇಲ್ಲ ರಸಗೊಬ್ಬರ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿದಿನ ಬೆಳಿಗ್ಗೆ ಬಂದು ನಿಂತುಕೊಳ್ತೇವೆ, ನಮಗೆ ರಸಗೊಬ್ಬರ ಸಿಗುತ್ತೆ ಅಂತ ಹೇಳಿ, ಆದರೆ ನಮಗೆ ದಿನನಿತ್ಯ ಕಾದು ಸುಮ್ಮನೆ ನಾವು ವಾಪಸ್ ಹೋಗ್ತಾ ಇದ್ದೇವೆ, ನಮಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಹೀಗಾದ್ರೆ ನಾವು ಹೇಗೆ ಬೆಳೆಯನ್ನ ಬೆಳೆಯೋದು ಅಂತ ಕೂಡ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಷಾರಿಲ್ಲ ನಮ್ಮೂರಲ್ಲಿ ಮಾಡಿ ಯಾರಿಗಾಗಿರ್ಲಿ ಜನರು ಗೊಬ್ಬರ ಕೊರತೆಯ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಎಚ್ಚರಿಕೆಯನ್ನು ವಹಿಸ್ತಾ ಇಲ್ಲ. ಗೊಬ್ಬರಕ್ಕಾಗಿ ಕಾಯ್ತಾ ಇರ್ತೇವೆ, ಊಟ ನೀರು ಬಿಟ್ಟು ಕಾಯ್ತಾ ಇದ್ದೇವೆ, ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಬರ್ತೇವೆ ಅಂತ ಕೂಡ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಎಸ್ನು ವಿಜಯ್, ರಸಗೊಬ್ಬರಕ್ಕಾಗಿ ಎಷ್ಟು ದಿನದಿಂದ ರೈತರು ಪರದಾಡ್ತಾ ಇದ್ದಾರೆ? ಇದೇ ರೀತಿಯಾದ್ರೆ ಮುಂದೆ ಹೇಗೆ ಅಂತ? ಆರಮ್ಯ, ಇದೀಗ ರಸಗೊಬ್ಬರಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದಾಗ ವ್ಯಕ್ತಿಯೊಬ್ಬರು ಕುಸಿದು ಬಿದ್ದಿರ್ತಕ್ಕಂತ ಘಟನೆ ಇದೀಗ ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಕಳೆದ ಮೂರು ದಿನಗಳಲ್ಲೂ ಕೂಡ ಇಲ್ಲಿ ರೈತರು ಒಂದು ರಸಗೊಬ್ಬರ ಪಡೀಲಿಕ್ಕೆ ಒಂದು ಪರದಾಟವನ್ನು ನಡೆಸತಕ್ಕಂತ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಕೂಡ ಬೆಳಿಗ್ಗೆ ಆರು ಗಂಟೆಗೆ ಬಂದು ಒಂದು ಸರದಿ ಸಾಲಿನಲ್ಲಿ ನಿಂತು ಒಂದು ಖರೀದಿಯನ್ನ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಅದೇ ರೀತಿ ಬೆಳಿಗ್ಗೆ ರೈತ ಒಂದು ಸಾಲಿನಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಉಪಹಾರ ಸೇವನೆಯಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಸ್ಥಳದಲ್ಲೇ ಕುಸಿದು ಬಿದ್ದಿರ್ತಕ್ಕಂಥದ್ದು ಮತ್ತೆ ಕುಸಿದು ಬಿದ್ದಂತಹ ವ್ಯಕ್ತಿಯ ಒಂದು ಆರೈಕೆಯನ್ನು ಕೂಡ ಸ್ಥಳೀಯರು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಅಧಿಕಾರಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಒಂದು ಹಾರಿಕೆ ಅಷ್ಟೇ ಕೊಡ್ತಿದ್ರೆ ರಸಗೊಬ್ಬರ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ, ಆದ್ರೆ ವಾಶ್ ಮೆಷಿನ್ ಸಮಸ್ಯೆ ಆಗಿತ್ತು, ಆ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆಗಿದೆ ಅನ್ನೋ ಒಂದು ಹಾರಿಕೆ ಉತ್ತರಗಳನ್ನು ಕೂಡ ಅಧಿಕಾರಿಗಳು ನೀಡ್ತಾ ಇರ್ತಕ್ಕಂಥದ್ದು. ರಮ್ಯಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್.